ಇಲ್ಲೇನಂದ್ರೆ ಈಗ ನಮಗೆ ಹತ್ತು ವರ್ಷಗಳ ಹಿಂದೆ ಇದು ಎಷ್ಟೊಂದು ಜನ ಲೋನ್ ಕೊಟ್ಬಿಟ್ಟಿದ್ದಾರೆ ಒಂದಷ್ಟು ಜನ ದೇಶ ಬಿಟ್ಬಿಟ್ಟಿದ್ದಾರೆ ಇವ್ರು ತಗೊಂಡಿದ್ ಲೋನ್ ಪರ್ಪಸ್ ಬೇರೆ ಇತ್ತು ಅದನ್ನ ಬಳಸಿದ ಪರ್ಪಸ್ ಬೇರೆ ಇತ್ತು ಅಂತ ಒಂದಷ್ಟು ಜನ ಇದ್ದಾರೆ ಚುನಾವಣಾ ಘೋಷಣೆಗಳಲ್ಲಿಯೂ ಕೂಡ ಇವ್ರು ಯಾರನ್ನು ಬಿಡಲ್ಲ ಚೈನಾ ಘೋಷಣೆ ಎಲ್ಲ ಬಂದಿದ್ದ ನಿಜ ಸೊ ಇದೇ ದೇಶದಲ್ಲಿ ಹತ್ತಿರ ಹತ್ತಿರ ಹನ್ನೊಂದು ಮುಖ ಲಕ್ಷ ಕೋಟಿಯನ್ನ ಎನ್ ಪಿ ಎಂತ ಕಾಲ್ ಮಾಡಿದ್ ಯಾರು ಬ್ಯಾಡ್ ಲೋನ್ ಅಂತ ಕಾಲ್ ಮಾಡಿದ್ಯಾರು ವಸೂಲಾಗದ ಸಾಲ ಅಂತ ರೈಟ್ ಆಫ್ ರೈಟ್ ಆಫ್ ಅಂತ ಮಾಡಿದ್ಯಾರು ಈ ಲೆಡ್ಜರ್ ಬುಕ್ ಅಲ್ಲಿ ಇರೋದು ಬೇಡ ಸುಮ್ನೆ ಅನಗತ್ಯವಾಗಿ ಅದು ವಸೂಲಾಗದೇ ಇರೋದನ್ನೇ ಯಾಕೆ ಇಟ್ಕೊಂಡಿದ್ದೀರಿ ಬೇರೆ ಲೆಡ್ಜರ್ ಬುಕ್ ಸೇರಿಸಿ ಅಂತ ಬಂದ್ ಲೆಕ್ಕ ಹಾಕೊಂಡಾಗ ಇದನ್ನೇ ಕಾಂಗ್ರೆಸ್ ಇವತ್ತಿಗೂ ಇಶ್ಯೂ ಮಾಡೋದು ಹದಿನೆರಡು ಲಕ್ಷ ಕೋಟಿಯನ್ನ ನೀವು ಸಾಲ ಮನ್ನಾ ಅಂತ ಶಬ್ದ ಬಳಸದೆಯೇ ದೊಡ್ಡ ದೊಡ್ಡವ್ರಿಗೆ ಸಾವಿರಾರು ಕೋಟಿ ಸಾಲ ಮಾಡ್ಕೊಂಡಿದ್ದವರಿಗೆ ನೀವು ಏನು ವಸೂಲಿ ಮಾಡ್ಬಿಡಿ ಬಿಟ್ಬಿಡಿ ಅಂತ ಬಂದು ರೈತರಿಗೆ ಮಾಡಬಹುದಾಗಿತ್ತಲ್ಲ ಸರ್ ಈಗ ಅಂತ ಕ್ವಶನ್ ಕಾಂಗ್ರೆಸ್ನವ್ರ ಅದೇ ಯಾಕೆಂದ್ರೆ ಕಾಂಗ್ರೆಸ್ ಎಕ್ಸ್ಪ್ಲನೇಷನ್ ಸರ್ ರೈಟ್ ಆಫ್ ಬೇರೆ ಸಾಲ ಮನ್ನಾ ಬೇರೆ ಇದಕ್ಕೂ ಡಿಫ್ರೆನ್ಸ್ ನೀವ್ ಹೇಳ್ದಂಗೆ ಅದು ಅಜಗಜ ಓಕೆ ಈಗ ರೈಟ್ ಅಪ್ ಮಾಡೋದು ಈಗ ಮನ್ನಾ ಮಾಡೋದು ಅಂತ ಈಗ ನಮ್ಮ ಯೂಶಲಿ ರೈತರುಗಳಿಗೆ ಮನ್ನಾ ಮಾಡೋದು ಅಕೌಂಟ್ ನೀವು ಈಗ ಇವ್ರು ಮಾಡಿದಾರಲ್ವ ನೀವು ಬಡ್ಡಿ ಬೇಡ ಅಸಲು ಮಾತ್ರ ಕಟ್ಟಿ ಅಂತ ಅದು ಇಟ್ಸ್ ಅದು ಆದರೆ ರೈಟ್ ಅಪ್ ಅನ್ನೋದನ್ನ

ಸರ್ ಈಗ ಅದೇ ಕಾಂಗ್ರೆಸ್ನವ್ರಿಗೆ ಸಪ್ರೇಟ್ ದೇಶ ಬೇಕು ಸಪ್ರೇಟ್ ದೇಶ ಬೇಕು ಏನೋ ಮಾಡಿ ಸೌತ್ ಇಂಡಿಯಾದಲ್ಲಿ ಇಲ್ಲಿರ್ತಕ್ಕಂಥ ಆದಾಯ ವರ್ಷ ಇನ್ ಮುಂದೆ ಅದೇ ಅಂದ್ರೆ ಸಪ್ರೇಟ್ ಆಗಿ ಅಂತ ಮಾಡಬೇಕು ಅಂದ್ರೆ ಕರ್ನಾಟಕ ಪಕ್ಷ ಕರ್ನಾಟಕ ರಾಜ್ಯದ ಒಂದು ಪ್ರಜೆ ಆಗಿ ಇಲ್ಲಿ ಹುಟ್ಟಿರೋರಾಗಿ ನೀವು

ಶಿಕ್ಷೇಟ್ ದಕ್ಷಿಣ ಭಾರತ ಆಯ್ತು ದಿನೇಶ್ ದಿನೇಶ್ ಈಗ ನಮ್ಗೆ ಏನಾಗುತ್ತೆ ಉತ್ತರ ರಾಜ್ಯಗಳು ಕೊಡ್ತಾರೆ ಅಂತ ಬಂದಾಗ ಸಮ್ ಎ ಫೀಲ್ ಇಟ್ಸ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಉತ್ತರದ ರಾಜ್ಯಗಳು ಹಿಂದಿ ಬೆಲ್ಟ್ ಹಿಂದಿ ಭಾಷಿಕ ರಾಜ್ಯಗಳು ಜಾಸ್ತಿ ಕೊಡ್ತಾರೆ ಓಲೈಕೆ ಮಾಡುವ ದೃಷ್ಟಿಯಿಂದ ಆ ರಾಜ್ಯಗಳಿಗೆ ಅನುದಾನ ಜಾಸ್ತಿ ಹೋಗುತ್ತೆ ಅಂತ ಅಂದ್ಕೊಳ್ಳೋಣ ದಕ್ಷಿಣದ ರಾಜ್ಯಗಳು ದ್ರಾವಿಡ ಭಾಷಿಕ ರಾಜ್ಯಗಳು ಕನ್ಸಿಡರ್ ಮಾಡ್ತಾರೆ ಇದ್ರ ಮೇಲೆ ಹಿಂದಿ ಹೇರಿಕೆ ಕೂಡ ಬಂದು ಹೋಯಿತು ಬಿಡಿ ಅದೊಂದು ಇನ್ನೊಂದು ಇನ್ನೊಂದಿನ ಮಾತಾಡೋಣದನ್ನು ನಾನು ಇಡೀ ಪ್ರಶ್ನೆ ಇರೋದು ಇದಕ್ಕೆ ಸೊಲ್ಯೂಷನ್ ಅಂತ ಬಂದಾಗ ಯಾವ್ಯಾವ ಪಾಲ್ ಎಷ್ಟು ಹೋಗಬೇಕು ಅಂತ ರೂಲ್ ಬುಕ್ಕಲ್ಲಿ ಇರುತ್ತೋ ಅಷ್ಟು ಕೊಟ್ಬಿಟ್ರೆ ಯಾರ್ದು ತಕರಾರು ಇಲ್ವಲ್ಲ ಅವನೊಂದು ಪಾಲು ಅವನೊನ್ಗೆ ಹೋಗುತ್ತಪ್ಪ ಹೋಗ್ತಾ ಇದೆಯಲ್ಲ ಅಷ್ಟೇ ತಾನೇ ಸೊಲ್ಯೂಷನ್ ಅಲ್ಲ ಈಗ ಏನಂದ್ರೆ ಫೈನಾನ್ಸ್ ಫೋರ್ಟೀನ್ಗೂ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ಗೂ ರಾಜ್ಯಕ್ಕೆ ಆಗ್ತಾ ಇರೋದು ಅನ್ಯಾಯ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಒಂದು ವರ್ಷಕ್ಕೆ ಅನುದಾನ ಕಡಿತ ಆಗ್ತಾ ಇದೆ ಅದನ್ನ ನಾವು ಕನ್ಸಿಡರೇಷನ್ ತಗೊಂಡಾಗ ರಾಜ್ಯದಲ್ಲಿ ನಾವು ಡೆವಲಪ್ಮೆಂಟ್ ಹೆಂಗ್ ಮಾಡಕ್ಕಾಗುತ್ತೆ ಇದು ಮುಖ್ಯವಾದದ್ದು ಮತ್ತೆ ಹೊರಗ್ಲವ್ರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅವರೆಲ್ಲ ಇಲ್ಲೇ ವೋಟರ್ ಐ ಡಿ ಇಟ್ಕೊಂಡಿರಲ್ಲ ಅವ್ರ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಡೆನ್ಸಿಟಿ ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಂದ್ರೆ ರೋಡು ಇನ್ಫ್ರಾಸ್ಟ್ರಕ್ಚರ್ ಫ್ಲೈಓವರ್ಸು ಪ್ರತಿಯೊಂದು ಜಾಸ್ತಿ ಮಾಡಲೇಬೇಕು ಆದರೆ ಎಲ್ಲ ಅವ್ರದ್ದು ಅವ್ರದೆಲ್ಲ ಐಡಿ ಐ ಡಿ ಇಲ್ಲಿದೆ ಅಂತ ನಾವು ಆಗಲ್ಲ ಅಂದ್ರೆ ಜನಸಂಖ್ಯೆ ಜಾಸ್ತಿ ಇದೆ ನಮಗೆ ಪ್ರೆಷರ್ ಜಾಸ್ತಿ ಇದೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡ್ಲಿಲ್ಲ ಅಂದ್ರೆ ನಾವು ಹೇಗೆ ವ್ಯವಸ್ಥೆನ ನಿರ್ಮಾಣ ಮಾಡ್ಕೊಳಕ್ ಅವಾಗ ನಾವು ರಾಜ್ಯದ ಪಾಲಿಸಿಗಳು ತರಬೇಕಾಗತ್ತೆ ಬೇರೆ ರಾಜ್ಯದವ್ರು ಬರಬಾರ್ದಿಲ್ ಕೆಲಸ ಮಾಡಕೆ ತರ ಅಂದ್ರೆ ಬರಲ್ಲ ಅಂದ್ರೆ ಇವರು ಅಷ್ಟು ಮೇಲೆ ಸ್ಟ್ರೆಸ್ ಬೀಳ್ತಾ ಇದೆ ಇಪ್ಪತ್ತೈದ್ ಪರ್ಸೆಂಟ್ ಫೈನಾನ್ಸ್ ಕಡಿಮೆ ಆಗುತ್ತೆ ನಮ್ ಮೂಲಭೂತ ಅಂತ ಅನುದಾನಗಳು ಶಿಕ್ಷಣಕ್ಕಾಗ್ಬೋದು ಆರೋಗ್ಯಕ್ಕಾಗ್ಬೋದೋ ಇನ್ನೊಂದಕ್ಕಾಗ್ಬೋದು ಅನುದಾನಗಳನ್ನೆಲ್ಲ ಕಡಿತಗೊಳಿಸ್ತಾ ಇದ್ದಾರೆ ನಾವು ಉತ್ತರ ರಾಜ್ಯಗಳು ಕೊಡ್ತಾ ಇರೋದನ್ನ ನಾವು ಕೇಳ್ತಾ ಇಲ್ಲ ಈಗ ನಮ್ಗೆ ಆಯ್ತು ಫಿಫ್ಟೀನ್ ಫೈನಾನ್ಸಿಯಲ್ ಕಮಿಷನ್ ಪ್ರಕಾರ ಹದಿಮೂರು ಪಾಯಿಂಟ್ ಪರ್ಸೆಂಟ್ ನಮಗ್ ಬರ್ಬೇಕಿತ್ತು ಅಲ್ಲಿ ಬರೋದು ಕೊಡ್ತಾ ಇಲ್ಲ ಇವರು ಕೊನೆಗೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಭದ್ರಾ ಮೇಲ್ದಂಡನೆ ಯೋಜನೆ ಐದ್ ಸಾವಿರದ ಮುನ್ನೂರು ಕೋಟಿ ರಿಂಗ್ ರೋಡ್ ಐದ್ ಸಾವಿರ ಕೋಟಿ ಆಮೇಲೆ ಜಿ ಎಸ್ ಟಿ ಕಾಂಪನ್ಸೇಷನ್ ಐದ್ ಸಾವಿರ ಕೋಟಿ ಅದು ನಮಗ್ ಕೊಡಬೇಕಾಗಿರೋ ದುಡ್ಡು ಇವರು ಕೊಡ್ತಾ ಇಲ್ವಲ್ಲ ಅದನ್ನ ನಾವು ನಮ್ದು ದುರದೃಷ್ಟಕರ ಸಂಗತಿ ಅಂದ್ರೆ ನಮ್ಮ ರಾಜ್ಯದಿಂದ ಇಷ್ಟು ಜನ ಎಂ ಪಿಗಳ ಆರಿಸಿದಿವಲ್ಲ ಅದು ಪ್ರಧಾನಮಂತ್ರಿ ಪಕ್ಕದಲ್ಲೇ ಇರ್ತಾರೆ ಜೋಶಿ ಇವರೆಲ್ಲ ಇದ್ಕೊಂಡು ರಾಜ್ಯ ನಿರ್ಮಲಾ ಆದ್ರೆ ಅವರು ಉಂಡು ಮನೆಗೆ ಎರಡು ಬಗೀತಾರಲ್ಲ ದೇವ್ರ ಮೆಚ್ಚತಾನ ಸೂರ್ಯ ಸೂರ್ಯ ಇದೆಲ್ಲವೂ ಕೂಡ ಈಗ ದಿನೇಶ್ ಇಷ್ಟೊಂದು ವಿಚಾರ ಪ್ರಸ್ತಾಪ ಮಾಡಿದ್ರಲ್ಲ ಇವೆಲ್ಲವೂ ಕೂಡ ಎಚ್ ಎಲ್ ಜೊತೆ ಇದೇನೋ ಜಲಜೀವನ್ ಮಿಷನ್ ಜೊತೆ ಐಐ ಟಿ ಜೊತೆ ಇಲ್ಲಿ ಕಾಂಪನ್ಸೇಟ್ ಆಗುತ್ತಾ ಅಂತ ನನ್ಕೋ ಖಂಡಿತವಾಗ್ಲೂ ಆಗಲ್ಲ ನೋಡಿ ಎಚ್ ಎಲ್ ಸ್ಥಾಪನೆ ಮಾಡಿದ್ದು ಇವ್ರು ಬರಕ್ಕಿಂತ ಮುಂಚೆ ಎಚ್ ಎಲ್ಗೆ ಇವರು ಇದನ್ನ ರಫೇಲ್ ಯುದ್ಧ ವಿಮಾನದ ಇದನ್ನೇ ಕೊಡ್ಲಿಲ್ಲ ಪ್ರಾಜೆಕ್ಟ್ ನ ಅದನ್ನ ತಗೊಂಡೋಗಿ ಅಂಬಾನಿ ಕಂಪ್ನಿಯವ್ರಿಗೆ ಕೊಟ್ಟರು ನೀವು ಉತ್ತರ ಭಾರತದ ಸಮೀಕರಣವನ್ನು ನೋಡಿದ್ರೆ ನಕ್ಸಲ್ ಚಳವಳಿ ಹುಟ್ಟಿದ್ದು ಉತ್ತರ ಭಾರತದಲ್ಲಿ ಈ ಕಡೆ ಛತ್ತೀಸ್ಗಢ ಒರಿಸ್ಸಾ ಇವಾಗ್ಲೂ ಅಸ್ಸಾಂ ಮಿಜೋರಾಮ್ ಮತ್ತೆ ಈಶಾನ್ಯ ರಾಜ್ಯಗಳಲ್ಲಿ ಇರ್ರಿ ಕೇಳಿಸ್ಕೊಳ್ರಿ ಸ್ವಲ್ಪ ಮಾತಾಡೋಣ ಪ್ರತ್ಯೇಕವಾದಿ ಉತ್ತರ ಕೋರ್ಟ್ ಮೇಲೆ ಮಾತಾಡಿ ಪ್ರತ್ಯೇಕತಾವಾದಿಗಳು ಇವತ್ತು ಅಲ್ಲೇ ಇರೋದು ಗುಜರಾತ್ ಅಲ್ಲಿ ನರಮೇದಾಗಿರೋದು ಅಲ್ಲಿ ಕಮ್ಯುನಲ್ ಟೆನ್ಷನ್ಸ್ ಇರೋದಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿರೋದು ಇಲ್ಲಿ ನಮ್ಮ ಕರ್ನಾಟಕ ಆಂಧ್ರ ಮತ್ತೆ ಈ ಭಾಗದಲ್ಲಿ ನಕ್ಸಲ್ ಚಳುವಳಿಗಳು ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿಲ್ಲ ಆಮೇಲೆ ಚಂಬಲ್ ಕಣಿವೆನಲ್ಲಿ ನಲ್ಲಿರುವಂತಹ ಡಕಾಯ್ತಿರೋದು ಅಲ್ಲಿ ಬಿಹಾರ್ ನಲ್ಲಿ ನಡೀತಾ ಇರುವಂತಹ ಘಟನೆಗಳು ನೀವು ಸೊ ನಮ್ಮ ಈ ಭಾಗದಲ್ಲಿ ಕೇರಳ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಇಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿಯಾದಂತಹ ದೊಡ್ಡ ಕ್ರಾಂತಿ ತೀವ್ರತೆ ಅವೆಲ್ಲ ಏನೂ ಇಲ್ಲ ಭಯೋತ್ಪಾದಕ ಚಟುವಟಿಕೆಗಳು ಆಗ್ತಿರೋದು ಅಲ್ಲೇ ಉತ್ತರ ಭಾರತದಲ್ಲಿ ಕಾಶ್ಮೀರದಲ್ಲಿ ಪ್ರಾಬ್ಲಮ್ ಇದೆ ಇನ್ನೊಂದ್ ಕಡೆ ಪ್ರಾಬ್ಲಮ್ ಇದೆ ಅವ್ರು ಯಾವಾಗ್ಲೂ ಕ್ಷೋಭೆನಲ್ಲಿದ್ದಾರೆ ನಾವು ಇಲ್ಲಿ ದುಡ್ದು 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 ಅವ್ರಿಗೆ ಶೋಭೆನ ತೀರಿಸ್ತಾ ಇದೀವಿ ನಾವು ಕೇಳ್ತಾ ಇರೋದೇನು ಅಂದ್ರೆ ಪ್ರಧಾನಮಂತ್ರಿಗಳಾಗಿರ್ಬೋದು ಕೇಂದ್ರ ಸರ್ಕಾರ ತಾಯಿ ಇರುದೇ ಇಟ್ಕೊಳ್ಳಿ ನಾವೇನೋ ಗಲಾಟೆ ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ನಮ್ಮನೇ ಉದ್ಧಾರ ಮಾಡಿ ಅಂತ ಕೇಳ್ತೀಲ್ಲ ರಾಜ್ಯ ಉದ್ಧಾರ ಮಾಡಿ ಅಂತ ಕೇಳ್ತಾ ಇದೀವಿ ನಮ್ಮ ರಾಜ್ಯದ پالನ ಕೇಳ್ತಾ ಇದೀವಿ ನೀವು ಸಹಾನುಭೂತಿಯಿಂದ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಉತ್ತರ ಕೊಡಿ ನಮಗೆ ಇದನ್ನು ಕೊಡಿ ಅಂತ ಆಶೆ ಪಡ್ತೀವಿ ಹೃದಯಗಳು ಆಗ್ತಾ ಇಲ್ಲ ಅமன் ಅமன் ಪ್ರೀತಿ ಇರಲಿ ಅಂತ ಕೇಳಿ ಸರ್ ಇಲ್ಲಿ ಅವರು ನೀವು ಬಹಳ ಸ್ಪಷ್ಟವಾಗಿ ಬರ್ತಿದ್ದಾರೆ ಓಕೆ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಊಟಕ್ಕಿಂತ ಮುಂಚೆ ಕರ್ನಾಟಕ ಇತ್ತು ನಿಮ್ ಡಿಫ್ರೆನ್ಸ್ ಐನೂರು ಒಗ್ಗೂಡಿಸಿದ್ರು ಕಾಂಗ್ರೆಸ್ ದೇವರು ಧರ್ಮ ಇದ್ದೆಲ್ಲ ವಿರೋಧ ಮಾಡಿದ್ರು ಹೋಗ್ತೀರಾ ದೇವರು ಧರ್ಮ ಇದ್ದೆಲ್ಲ ವಿರೋಧ ಮಾಡಿ ವಿಶ್ವಮಾನವ ಧರ್ಮ ಸ್ಥಾಪನೆ ಮಾಡುದು ಬಗ್ಗೆ ಪೂಜಿಸುವ ಅದು ಈ ಕಳೆದ ಈ ಪ್ರಪಂಚನ ಇವತ್ತು ನೋಡ್ತಾ ಇರೋದು ಭಾರತನ ಒಂದು ವಿಶ್ವ ಗುರುವಾಗಿ ಇವತ್ತಿನ ಸ್ಟಾರ್ಟ್ ಆಗಿರ್ತಕ್ಕ ಬೆಂಗಳೂರಿನ ನೋಡ್ತಾ ಇದಾರೆ ಅರ್ಥ ಆಯ್ತಲ್ಲ ಗುಜರಾತ್ ಯಾರು ನೋಡ್ತಾ ಇಲ್ಲ

ಅನ್ನ ಭಾವನೆ ಇಟ್ಕೊಳ್ಳಿಲ್ಲ ಕಳೆದ ಹತ್ತು ವರ್ಷದಿಂದ ಅಂತವರೆಲ್ಲ ಎಲ್ಲಿದ್ದಾರೆ ಹೇಳಿ ಅದನ್ನ ಥ್ಯಾಂಕ್ ಯು